ಇವತ್ತು ಅಥವಾ ನಾಳೆ ಒಳಗೆ ಕ್ಯಾಬಿನೆಟ್ ರಚನೆ ಆಗಬಹುದು ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ನಿಂದ ಸಂದೇಶ ಬರುವಂತಹ ಸಾಧ್ಯತೆ ಇದೆ. ಸಂದೇಶ ಬಂದ ಕೂಡಲೇ ಕ್ಯಾಬಿನೆಟ್ ಬಗ್ಗೆ ನಿರ್ಧಾರ ಮಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ಅಥವಾ ನಾಳೆ ಅಂದ್ರೆ ಇವತ್ತಿಲ್ಲ ಬಹುತೇಕ, ಯಾಕೆಂದ್ರೆ ಇಷ್ಟೊತ್ತಾಗಲೇ ಬರಬೇಕಾಗಿತ್ತು ಮಾಹಿತಿ. ಅಟ್ಲೀಸ್ಟ್ ಸಾಯಂಕಾಲ ಆದರೂ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮಾಡ್ತಾ ಇದ್ರೋ ಏನೋ, ಬಟ್ ನಾಳೆಗೆ ಸಾಧ್ಯತೆ ಇರಬಹುದು. ಇನ್ನ ಬಂದಿಲ್ಲ, ಬಹುತೇಕ ಹೋಗಿ ನಿರೀಕ್ಷೆ ಇದೆ. ಅಲ್ಲ ಒಂದು ಎರಡು ಇವತ್ತು ಅಥವಾ ನಾಳೆ ಬರುವಂತ ನಿರೀಕ್ಷೆ ಇದೆ. ಇನ್ನ ಬಂದಿಲ್ಲ, ಬಹುತೇಕ ಹೋಗಿ ನಿರೀಕ್ಷೆ ಇದೆ. ಅಲ್ಲ ಒಂದು ಎರಡು ಇವತ್ತು ಅಥವಾ ನಾಳೆ ಬರುವಂತ ನಿರೀಕ್ಷೆ ಇದೆ. ಓಕೆ, ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಇವಾಗ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಇನ್ನೂ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಯಾವಾಗ ಆಗಬಹುದು ಅಂತ, ಇವತ್ತು ಅಂತಾರೆ, ನಾಳೆ ಅಂತಾರೆ, ಬುಧವಾರ ಅಂತಾರೆ. ಪ್ರಮಾಣ ವಚನ ಸ್ವೀಕಾರ ಯಾವತ್ತಾಗಬಹುದು? ಅರವಿಂದ್, ಈಗ ಬರ್ತಾ ಇರತಕ್ಕಂಥ ಒಂದು ಮಾಹಿತಿ ಪ್ರಕಾರ ಇವತ್ತು ಸಂಜೆ 4 ಗಂಟೆ ಒಳಗಡೆ ಏನಾದರೂ ಸಂದೇಶ ಬಂದರೆ ನಾಳೆಗೆ ಆಗ್ಬಿಡ್ಬೋದು. ಆದರೆ ಆ ಚಾನ್ಸಸ್ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬಹುತೇಕ ಬುಧವಾರ ಒಂದು ನೂತನ ಒಂದು ಸಚಿವರ ಪ್ರಮಾಣವಚನ ಸಮಾರಂಭ ನಡೆಯುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಪ್ರಮುಖವಾಗಿ ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರ್ತಕ್ಕಂಥ ಲೀಸ್ಟ್ ಏನಿದೆ, ಆ ಲೀಸ್ಟ್ ಮತ್ತು ಹೈಕಮಾಂಡ್ ಲೀಸ್ಟ್ ಎರಡನ್ನೂ ಕೂಡ ಒಂದು ರೀತಿಯಲ್ಲಿ ತಾಳೆ ಮಾಡಿ ಅದಾದ ನಂತರ ಸುಮಾರು 18 ರಿಂದ 20 ಸಚಿವರನ್ನು ಮೊದಲ ಹಂತದಲ್ಲೂ ಕೂಡ ಒಂದು ರೀತಿಯಲ್ಲಿ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೂ ಕೂಡ ಪಿಕ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದು 2 ಹಂತಗಳಲ್ಲಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈ 18 ರಿಂದ 20 ಜನರು ಯಾರು ಇರಬೇಕು ಅನ್ನೋದು 2 ಪಟ್ಟಿಯಲ್ಲೂ ಕೂಡ ಇದೆ. ಬಸವರಾಜ ಬೊಮ್ಮಾಯಿ ಅವರು ಕೂಡ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರನ್ನ ಸಂಪರ್ಕ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿಯೇ ಬಸವರಾಜ ಬೊಮ್ಮಾಯಿ ಅವರು ಹೈಕಮಾಂಡ್ಗೆ ಪಟ್ಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ವಲಸಿಗರಾಗಿರ್ಬೋದು, ಮತ್ತು ಜಾತಿ ಪ್ರಾತಿನಿಧ್ಯತೆ ಆಗಿರ್ಬೋದು, ಜೊತೆಗೆ ಪ್ರಾದೇಶಿಕವಾರು ಆಗಿರ್ಬೋದು, ಎಲ್ಲವನ್ನು ಕೂಡ ಒಳಗೊಂಡಂತೆ ಒಂದು ಲೀಸ್ಟನ್ನು ರೆಡಿ ಮಾಡಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಅದು ಇವತ್ತು ಸಂಜೆ ಆದರೂ ಬರ್ಬೋದು ಅಥವಾ ನಾಳೆ ಬರ್ಬೋದು ಅಂತಲೂ ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ತಿಳಿಸಿದ್ದಾರೆ. ಹಾಗಾಗಿ ಬಹುತೇಕ ಬುಧವಾರದಷ್ಟೊತ್ತಿಗೆ ಸಚಿವ ಸಂಪುಟ ಒಂದು ರಚನೆ ಆಗುತ್ತೆ. ಜೊತೆಗೆ ಅವತ್ತೇ ಒಂದು ರೀತಿಯಲ್ಲಿ ಪ್ರಮಾಣ ವಚನ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಧನ್ಯವಾದ.